ಫ್ರೆಂಡ್ಸ್, ಈಗ ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಪಿ ಯು ಸಿ ವಿದ್ಯಾರ್ಥಿಗಳು ಬೇರೆ, ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಬೇರೆ, ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬೇರೆ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಸಿಕ್ಕ ಪಟ್ಟಿ ಏನಿದ್ದಾವೆ ಅಂತಂದರೆ ಹೆಸರುಗಳು ಇದ್ದಾವೆ. ಸೊ ಇಲ್ಲಿ ಒಂದೇ ಈ ಥರ ಹುಡುಕೊಂತ ಹೋಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಹೆಂಗೆ ಸರ್ಚ್ ಮಾಡಬೇಕು ಡೈರೆಕ್ಟ್ ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಮೊದಲಿಗೆ ನೀವು ಇಲ್ಲಿ ಪಿ ಡಿ ಎಫ್ ಓಪನ್ ಮಾಡ್ತೀರಾ. ಸೊ ಹಿಂಗೆ ಸ್ವಲ್ಪ ಟಚ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಓಕೆ, ಸೊ ಯಾವ ರೀತಿಯಾಗಿ ಅಂತಂದರೆ ಈ ರೀತಿಯಾಗಿ ಒಂದು ಇದು ಬರ್ತೀನಿ ನಿಮಗೆ. ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಅರೋ ಮಾರ್ಕ್ ಬರುತ್ತೆ, ಹೌದಾ? ಸೊ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಹಿಂಗೆ ಬಂತು. ಓಕೆ, ಇಲ್ಲಿ ಫೈಂಡ್ ಎ ಪಿ ಡಿ ಎಫ್ ಅಂತ ಇದೆ. ಓಕೆ, ಸೊ ಇಲ್ಲಿ ಫೈಂಡ್ ದ ಪಿ ಡಿ ಎಫ್. ಓಕೆ, ಸೊ ಇದು ಮಾಡಿ, ಇದಕ್ಕೆ ಏನು ಮಾಡಿ ಬರಿ. ಇವಾಗ ಏನಂತಂದರೆ ನಿಮ್ಮದು ಏನು ಹೆಸರಿರುತ್ತೆ, ಇನ್ ಕೇಸ್ ಆಫ್ ನಿಮ್ಮದು ಏನಾದರೂ ಹೆಸರಿದ್ದರೆ, ಸೊ ನಾ ಮಂಜುನಾಥ್ ಅಂತ ಬರಿತೀನಿ. ಓಕೆ, ಸೊ ಮಂಜುನಾಥ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಹುಡುಕ್ತಾ ಹೋಗ್ಬೇಕು. ನೀವು ಫೋರ್ ಹೆಸರು ಬರುತ್ತೆ. ಅದಾದಮೇಲೆ ಇಲ್ಲಿ ಬರೆದ್ಮೇಲೆ, ಸೊ ಇಲ್ಲಿ ನೆಕ್ಸ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿಗೆ ಎರೋ ಮಾರ್ಕ್ ತೋರಿಸ್ತಾನೆ ಇರಲ್ಲ, ಇಲ್ಲಿಗೆ ನೆಕ್ಸ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ತಾ ಹೋಗಬೇಕು, ಜೊತೆಗೆ ಇಲ್ಲಿ ನೋಡಬೇಕಂದ್ರೆ, ಸೊ ಇದ್ರದ್ದು ಈ ರೀತಿಯ ಮಾರ್ಕ್ ನೋಡ್ಕೊತಾ ಹೋಗಬೇಕು ಎಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ನಾನು ನೆಕ್ಸ್ಟ್ ಹೋಗ್ತೀನಿ ನೋಡಿ, ಮಂಜುನಾಥ್ ಅನ್ನೋದು ಎಷ್ಟು ಜನ ಬರ್ತಾರೆ. ಓಕೆ, ಸೊ ಬೇರೆ ನಿಮ್ಮ ಹೆಸರು ಬರೋ ತನಕನೂ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗಬೇಕು ಮೇಲುಗಡೆ. ಎಲ್ಲಿ ಮೇಲೆ ಕ್ಲಿಕ್ ಬಂದರೆ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗಬೇಕು. ಓಕೆ, ಸೊ ನೋಡಿ ಈ ಥರ ಪಿ ಡಿ ಎಫ್ ನೋಡ್ಕೊತ ಹೋಗ್ಬೋದು, ಹೌದಾ? ಸೊ ಈ ಥರ ನೀವು ಹುಡುಕಿ ಏನು ಮಾಡ್ಬೋದು ಅಂತಂದರೆ ನಿಮ್ಮನ್ನ ಈಸಿಯಾಗಿ ಫೈನ್ ಮಾಡ್ಕೊಳ್ಬೋದು. ಸೊ ಇಲ್ಲಾಂತಂದ್ರೆ ಏನಾಗುತ್ತೆ, ನೀವು ಹಾಗೆ ಈ ಥರ ನೋಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಇದು ಅರೌಂಡ್ ಎಷ್ಟು ಪೇಜ್ ಇದೆ ಅಂದರೆ 1160 ಪೇಜ್ ಇದಾವೆ. ಓಕೆ, 1160 ಪೇಜ್ ಇದ್ದಾವೆ. ಸೊ ಎಲ್ಲ ನೋಡೋದು ಕಷ್ಟ ಆಗುತ್ತೆ. ಓಕೆ,